ದೆಹಲಿಯ ಡಿಕೆಶಿ ನಿವಾಸದ ಮೇಲೆ ಐಟಿ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಣೆಯನ್ನ ಮಾರ್ಚ್ 11ನೇ ತಾರೀಕಿಗೆ ಮುಂದೂಡಲಾಗಿದೆ. ದೆಹಲಿಯ ಡಿಕೆ ಶಿವಕುಮಾರ್ ಅವರ ನಿವಾಸದ ಮೇಲೆ ಐಟಿ ದಾಳಿಯಾಗಿತ್ತು. ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಣೆ ನಡೀತಾ ಇತ್ತು. ಇವತ್ತು ಹೈಕೋರ್ಟ್ನಲ್ಲಿ ವಿಚಾರಣೆ ನಡೀತಾ ಇತ್ತು. ಆದರೀಗ ವಿಚಾರಣೆಯನ್ನ ಮಾರ್ಚ್ 11ಕ್ಕೆ ಮುಂದೂಡಲಾಗಿದೆ. ಇನ್ನು ಇಡಿ ಪ್ರಕರಣದ ರದ್ದನ್ನ ಕೋರಿ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ರು. ಅರ್ಜಿ ಸಲ್ಲಿಸಿದಂತಹ ಹಿನ್ನೆಲೆಯಲ್ಲಿ ಇವತ್ತು ವಿಚಾರಣೆ ನಡೀತಾ ಇತ್ತು. ಡಿಕೆ ಶಿವಕುಮಾರ್ ಪರವಾಗಿ ಕಪಿಲ್ ಸಿಬಲ್ ವಾದವನ್ನ ಮಂಡನೆ ಮಾಡಿದ್ರು. ಎರಡು ಸೆಕ್ಷನ್ಗಳ ಅಡಿಯಲ್ಲಿ ಶಿವಕುಮಾರ್ ವಿರುದ್ಧ ಐಟಿ ಕೇಸ್ ಇದೆ. 276C, 277, 276C ಮತ್ತು 277 ಐಟಿ ಸೆಕ್ಷನ್ಗಳ ತನಿಖೆ ಇಡಿ ವ್ಯಾಪ್ತಿಗೆ ಬರೋದಿಲ್ಲ. 120B ಏನಿದೆ, 120B ಏನಿದೆ, ಅದು ಒಳಸಂಚು ಪ್ರತ್ಯೇಕವಾದಂತಹ ಅಪರಾಧವಲ್ಲ. ಶೆಡ್ಯೂಲ್ನಲ್ಲಿರುವಂತಹ ಅಪರಾಧಗಳು ಮಾತ್ರ ಇಡಿ ವ್ಯಾಪ್ತಿಗೆ ಬರುತ್ತೆ. 120B ಬಿಟ್ಟು ಉಳಿದ ಕೇಸ್ ಇಡಿ ವ್ಯಾಪ್ತಿಗೆ ಬರೋದಿಲ್ಲ. ಇನ್ನು 120B ಕೂಡ ಸ್ವತಂತ್ರ ಅಪರಾಧ ಆಗೋದಿಲ್ಲ. ಕ್ರಿಮಿನಲ್ ಪ್ರಕರಣ ದಾಖಲಿಸುವ ಹಂತವಿನ್ನೂ ತಲುಪಿಲ್ಲ. ಜಾರಿ ನಿರ್ದೇಶನಾಲಯ ECIR ದಾಖಲಿಸಿದ್ದು ಸರಿಯಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಕಪಿಲ್ ಸಿಬಲ್ ತಮ್ಮ ವಾದವನ್ನು ಮಂಡನೆ ಮಾಡಿದರು. FIR ಹಾಕದೆ ಸಮನ್ಸ್ ನೀಡಿದ್ದು ಕೂಡ ಸರಿಯಲ್ಲ ಅನ್ನುವಂಥ ವಿಚಾರವನ್ನು ಮಂಡನೆ ಮಾಡಿದರು. ಇನ್ನು DKC ಗೆ ತೊಂದರೆ ನೀಡಲಿ ಅನ್ನೋ ಕಾರಣಕ್ಕಾಗಿಯೇ ಸಮನ್ಸ್ ಕೊಡಲಾಗಿದೆ. ಅಸೆಸ್ಮೆಂಟ್ ಪೂರ್ಣವಾಗದೆ ಕೇಸ್ ದಾಖಲಾಗಿದೆ. ಆಂತರಿಕ ತನಿಖೆಗೆ ECIR ದಾಖಲಿಸುತ್ತಾರೆ. ED ಅನುಸರಿಸಿರುವಂತಹ ಪ್ರಕ್ರಿಯೆಯೇ ಕಾನೂನು ಬಾಹಿರ ಅನ್ನುವಂಥ ವಿಚಾರವನ್ನು ಕೂಡ ಅಲ್ಲಿ ಕಪಿಲ್ ಸಿಬಲ್ ವಾದವನ್ನು ಮಂಡಿಸಿದ್ರು. ಇನ್ನು ಹೀಗಾಗಿ ED ಸಮನ್ಸ್ ರದ್ದತಿಗೆ ಕಪಿಲ್ ಸಿಬಲ್ ಮನವಿಯನ್ನು ಮಾಡಿಕೊಂಡ್ರು. ಆದರೆ ಹೈಕೋರ್ಟ್ಗೆ DKC ಪರ ವಕೀಲ ಕಪಿಲ್ ಸಿಬಲ್ ಮನವಿಯನ್ನು ಮಾಡಿಕೊಂಡ್ರು. ED ಪರ ವಾದ ಮಂಡನೆಗೆ ಕಾಲಾವಕಾಶವನ್ನು ಕೋರಿದ್ರು. ಹೀಗಾಗಿ ED ಮತ್ತೆ ಸಮನ್ಸ್ ನೀಡುವಂತಹ ಸಾಧ್ಯತೆ ಇದೆ. ಹೀಗಾಗಿ DKC ಗೆ ಕಾನೂನಿನ ರಕ್ಷಣೆ ನೀಡುವುದಕ್ಕೆ ಸಿಬಲ್ ಮನವಿಯನ್ನು ಮಾಡಿಕೊಂಡ್ರು. ಮತ್ತೆ ಸಮನ್ಸ್ ನೀಡೋದಿಲ್ಲ ಅಂತ ಹೇಳಿ ED ಪರ ವಕೀಲರು ಹೇಳಿಕೆಯನ್ನು ಕೂಡ ಕೊಟ್ಟರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರತಿನಿಧಿ ರಮೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಮೇಶ್, ಇವತ್ತು ಕೋರ್ಟ್ನಲ್ಲಿ ಏನೆಲ್ಲ ನಡೀತು ವಿಚಾರಣೆ ಸಂದರ್ಭದಲ್ಲಿ ರಮೇಶ್? ಆನಂದ್, ಇವತ್ತು ಕಪಿಲ್ ಸಿಬಲ್ ಡಿ ಕೆ ಶಿವಕುಮಾರ್ ಪರ ವಾದ ಮಂಡನೆ ಮಾಡಿದ್ರು. ಅವ್ರ ಮುಖ್ಯ ವಾದ ಏನಂತಂದ್ರೆ, ಈ ಕೇಸ್ ಏನಿದೆ ED ಗೆ ವ್ಯಾಪ್ತಿನೇ ಬರೋದಿಲ್ಲ ಈ ಕೇಸ್ನ ಒಂದು ವಿಚಾರಣೆ ನಡೆಸೋದಕ್ಕೆ. ಯಾಕೆಂದ್ರೆ ಈ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಅಥವಾ ಯಾವ್ದಾದ್ರು ಶೆಡ್ಯೂಲ್ಡ್ ಅಫೆನ್ಸಸ್ ಇದ್ರೆ ಮಾತ್ರ, ಅಂದ್ರೆ PMLA ಆಕ್ಟ್ ಕೆಳಗಡೆ ED ತನಿಖೆಯನ್ನ ಮಾಡಬಹುದು. ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್ ಕೆಳಗಡೆ, ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್ ಕೆಳಗಡೆ ಕೆಲವೊಂದು ಶೆಡ್ಯೂಲ್ಡ್ ಅಫೆನ್ಸಸ್ ಇದೆ. ಆ ಶೆಡ್ಯೂಲ್ಡ್ ಅಫೆನ್ಸಸ್ ಮಾತ್ರ ED ತನಿಖೆ ಮಾಡುವಂತ ಅಧಿಕಾರ ಇದೆ. ಆದ್ರೆ ಇಲ್ಲಿ ಐಟಿ ಇಲಾಖೆ ದಾಖಲಿಸುವಂತ ಕೇಸ್ ಏನಿದೆ ಅದು ಶೆಡ್ಯೂಲ್ಡ್ ಅಫೆನ್ಸ್ ವ್ಯಾಪ್ತಿಗೆ ಬರೋದಿಲ್ಲ. ಹೀಗಾಗಿ 120B ಮಾತ್ರ ಶೆಡ್ಯೂಲ್ಡ್ ಅಫೆನ್ಸ್ ವ್ಯಾಪ್ತಿಗೆ ಬರುತ್ತೆ. ಆದ್ರೆ 120B ಅಂದ್ರೆ ಅದು ಒಳಸಂಚು, ಅಂದ್ರೆ ಆದಾಯ ತೆರಿಗೆ ವಂಚನೆ ಮಾಡೋದಕ್ಕೆ ಒಳಸಂಚು ರೂಪಿಸಿದ ಆರೋಪ ಇದೆ. ಹೀಗಾಗಿ ಒಳಸಂಚು ಅನ್ನೋ ಅಂತ ಅಫೆನ್ಸ್ ಇದ್ರು ಕೂಡ ಅದರ ಮೇನ್ ಅಫೆನ್ಸ್ ಬಂದು ಐಟಿ ಅಫೆನ್ಸ್ ಆಗೋದ್ರಿಂದ ಇದು ED ವ್ಯಾಪ್ತಿಗೆ ಬರೋದಿಲ್ಲ, ಶೆಡ್ಯೂಲ್ಡ್ ಅಫೆನ್ಸ್ ಆಗೋದಿಲ್ಲ. 120B ಸ್ಟ್ಯಾಂಡ್ ಅಲೋನ್ ಅಂದ್ರೆ ಸ್ವತಂತ್ರವಾದಂತ ಅಪರಾಧ ಅಲ್ಲ, ಹೀಗಾಗಿ ಇದು ಅವ್ರ ವ್ಯಾಪ್ತಿಗೆ ಬರೋದಿಲ್ಲ. ಹೀಗಾಗಿ ಈ ಪ್ರಕರಣವನ್ನೇ ರದ್ದುಪಡಿಸಬೇಕು. ಯಾಕಂದ್ರೆ ECIR ರದ್ದು ಹಾಕಿರುವಂತದ್ದು ED, ಅದು ಆಂತರಿಕ ತನಿಖೆಗೆ ಮಾತ್ರ ಅದು ಹಾಕಿರೋದು. FIR ಹಾಕಿ ನಂತರ ಸಂಬಂಧ ಜಾರಿ ಮಾಡಬಹುದಿತ್ತು, ಆದ್ರೆ FIR ಹಾಕುವಂತ ಸ್ಟೇಜೆ ಇನ್ನೂ ಬಂದಿಲ್ಲ. ಹೀಗಾಗಿ ED ಅನುಸರಿಸುವಂತ ಪ್ರಕ್ರಿಯೆನೇ ಕಾನೂನು ಬಾಹಿರ. ಹೀಗಾಗಿ ಸಮನ್ಸ್ ಅನ್ನು ರದ್ದುಪಡಿಸಬೇಕು ಮತ್ತೆ ED ಪ್ರಕರಣ ಏನಿದೆ ಅದನ್ನೇ ರದ್ದುಪಡಿಸಬೇಕು ಅಂತ ಹೇಳಿ ಮನವಿಯನ್ನ ಮಾಡಿದ್ರು. ಕೊನೆಗೆ ED ಪರ ವಕೀಲರು ಈ ಬಗ್ಗೆ ವಾದ ಮಂಡನೆಗೆ ಕಾಲಾವಕಾಶ ಕೇಳಿದ್ರಿಂದ ಕೋರ್ಟ್ ವಿಚಾರಣೆಯನ್ನ March 11ಕ್ಕೆ ಮುಂದೂಡಿದೆ. ಅಲ್ಲಿವರೆಗೂ ಈ ಹಿಂದೆ ಏನು ಇಂಟ್ರೀಮ್ ಅರೇಂಜ್ಮೆಂಟ್ ಇತ್ತು ಅಂದ್ರೆ, ಒಂದ್ ವೇಳೆ ಡಿಕೆ ಶಿವಕುಮಾರ್ ಮತ್ತೆ ಸಮನ್ಸ್ ಜಾರಿ ಆದ್ರೆ ಆಗ ಅವರು ಹಾಜರಾತಿಗೆ ಕಾಲಾವಕಾಶ ಕೇಳಿ ಅರ್ಜಿಯನ್ನ ಹಾಕ್ಬೇಕು. ಅಂತ ಅರ್ಜಿಯನ್ನ ಹಾಕಿದಂತ ಸಂದರ್ಭದಲ್ಲಿ ED ಅದನ್ನ ಕನ್ಸಿಡರ್ ಮಾಡಬೇಕು ಅಂತ ಹೇಳಿ ಕೋರ್ಟ್ ಮಧ್ಯಂತರ ಒಂದು ರಿಲೀಫ್ ಕೊಟ್ಟಿದೆ. ಹೀಗಾಗಿ ವಿಚಾರಣೆ ಮತ್ತೆ ಈಗ March 11ಕ್ಕೆ ಮುಂದೂಡಿದೆ. ಆನಂದ್, ಧನ್ಯವಾದ ರಮೇಶ್ ಮಾಹಿತಿಗಾಗಿ.